हिंदू आगे ना मुस्लिम ना क्रिश्चियन सोदर ना बेरे ता नोड़े जाति जाति ना कॉन्शियसली नॉट इन पार्ट अवर आल ब्रदर्स नानू जन आशय प्रकार इब्बाल जनते नं बयस नान एम एल आती पुलकेशी नगर जनते बयस अखंड आबाद इनबाबर एम एल आर जन आशय ऐन अभी आशय प्रकार टिकेट को नवंत अभिमत पुलकेशी नगर के बारे में इनका साफ कहना है कि ये पब्लिक के साथ हैं। पब्लिक जो कहेगी, उलमा क्या कहेंगे, मुस्लिम नेता जो डिसाइड करेंगे उनके साथ धरती सुलग जाएंगे, इनका मानना है। आदाब और नमस्कार, आप देख रहे हैं बेंगलुरु अखबार। मई 10 के दिन कर्नाटक जनरल असेंबली इलेक्शंस होने वाले हैं। पिछली बार हमने बताया था आपको हब्बाल कॉन्स्टिट्यूएंसी में जब हमने सर्वे किया था तो यहाँ के एमएलए भरती सुरेश के काम को हमने बताया था। आज हमारे साथ खुद मौजूद है यहाँ के एमएलए भरती सुरेश, इनसे हम इलेक्शंस के बारे में बात करते हैं। सर नमस्कार। सर समीक्षा कांग्रेस पक्ष के 125 अंत हेल्ता इदारे, ನಮ್ಮ ಸಮೀಕ್ಷೆನೇ ಹೇಳುತ್ತೆ ಸರ್। ಕಾಂಗ್ರೆಸ್ ಪಕ್ಷಕ್ಕೆ 125-128 ಅಂತ ಹೇಳಿದರೆ ನನ್ನ ಪ್ರಕಾರ ಇನ್ನೊಂದು 10% ಅಂದರೆ ಇನ್ನೊಂದು 12-15 ಸೀಟ್ ಜಾಸ್ತಿ ಆಗ್ತದೆ। 140 ಸೀಟ್ ಈ ಸರಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಬರುವಂಥದ್ದು, ಇದಂತೂ ಗ್ಯಾರಂಟಿ। ಸರ್ ಕಳೆದ 5 ವರ್ಷದ ತಮ್ಮ ಶಾಸಕತ್ವದಲ್ಲಿ ಜನಕ್ಕೆ ಸ್ಪಂದಿಸುವ ಬಗ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ। ವಿರೋಧ ಪಕ್ಷದ ಶಾಸಕನಾಗಿಯೂ ಸಹ ನನ್ನ ಕೈ ಮೀರಿ ನಾನು ಕೆಲಸಗಳನ್ನು ಮಾಡಿದ್ದೀನಿ। ಹೆಬ್ಬಾಳ ಕ್ಷೇತ್ರದಲ್ಲಿ 90% ಎಲ್ಲ ರೋಡ್ಸು, ಚರಂಡಿ, ಸ್ಟ್ರೀಟ್ ಲೈಟ್ಸು ಮತ್ತು ಬೆಸ್ಕಾಮ್ ವರ್ಕ್ಸು, ಸ್ಕೂಲ್ಸು, ಕಾಲೇಜು, ಮುಂಚೆ ಕಾಲೇಜೇ ಇರಲಿಲ್ಲ ಹೆಬ್ಬಾಳ ಕಾಲೇಜು। ನಾನು ಎಮ್ ಎಲ್ ಎ ಆದಮೇಲೆ ಡಿಗ್ರಿ ಕಾಲೇಜ್, ಪಿ ಯು ಕಾಲೇಜ್, ಆಲ್ ಬ್ರ್ಯಾಂಚಸ್ ಸ್ಕೂಲ್ಸು ಮಾಡಿದ್ದೀನಿ। ಎಲ್ಲ ಸ್ಕೂಲ್ಸು ಗೌರ್ಮೆಂಟ್ ಸ್ಕೂಲ್ಸ್ ಅಪ್ಗ್ರೇಡ್ ಮಾಡಿದ್ದೀನಿ। ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಉರ್ದು ಮೀಡಿಯಮ್, ಎಲ್ಲ ಮಕ್ಕಳಿಗೂ, ಎಲ್ಲ ಭಾಷೆ, ಎಲ್ಲ ಜನಾಂಗದ ವ್ಯಕ್ತಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಭಾಷೆಗೂ ಆದ್ಯತೆ ಕೊಟ್ಟಿರೋದು। ಹಾಸ್ಪಿಟಲ್ಸ್ ಅಪ್ಗ್ರೇಡ್ ಮಾಡಿದ್ದೀನಿ, 40-40 ಬೆಡ್ ಹಾಸ್ಪಿಟಲ್, 4 ಹಾಸ್ಪಿಟಲ್ ಕಟ್ಸಿದ್ದೀನಿ। ಮತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಡಯಾಲಿಸಿಸ್ ಸೆಂಟರ್ ಮಾಡಿಸಿದೆ। ಇದೆಲ್ಲ ನಾನು ಎಮ್ ಎಲ್ ಎ ಆದಮೇಲೆ ಮಾಡಿಸಿರೋದು, ಸರ್ಕಲ್ಗಳು ಮಾಡಿಸಿದ್ದೀನಿ। ದೊಡ್ಡ ದೊಡ್ಡ ಈ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ಓಡಾಡಿದಂಥ ದೊಡ್ಡ ದೊಡ್ಡವ್ರದ್ದು ಸ್ಟ್ಯಾಚು ಸಿಟ್ಟಿದ್ವಿ, ಬ್ಯೂಟಿಫಿಕೇಶನ್ ಮಾಡಿಸಿದ್ವಿ। ನೀರು ಸಮಸ್ಯೆ ನೋಡಿ, ಇಡೀ ರಾಜ್ಯದಲ್ಲಿ ನೀರು ಸಮಸ್ಯೆ ಇರುವಂಥದ್ದು, ಆದರೆ ನನ್ನ ಕೈ ಮೀರಿ ನಾನು ಎಮ್ ಎಲ್ ಎ ಆದಮೇಲೆ ಎಕ್ಸ್ಪ್ರೆಸ್ ಲೈನ್, ಕಾವೇರಿ ಲೈನ್ ಹಾಕ್ಸಿದೆ, ಅದರಿಂದ 3 ವಾರ್ಡಿಗೆ ಅನುಕೂಲ ಆಯಿತು। ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲ ರಸ್ತೆಗಳಲ್ಲೂ ಬೋರ್ವೆಲ್ಗಳು ಕೊಡಿಸಿದ್ವಿ, ಸುಮಾರು 300 ಹೆಚ್ಚು ಬೋರ್ವೆಲ್ಗಳು ಕೊಡಿಸಿದ್ವಿ। ನನ್ನ ಕೈಲಾದಷ್ಟು ನೀರಿಗೇನೆ ಪ್ರಥಮ ಆದ್ಯತೆ ಕೊಟ್ಟಿರೋದು। ಸುಮಾರು ಒಂದು 80% ನೀರಿನ ಸಮಸ್ಯೆ ಮುಗಿದಿದೆ, ಇನ್ನು 20% ಇದೆ, ಅದನ್ನು ಸಹ ಮುಂದಿನ ದಿವಸಗಳಲ್ಲಿ ಪರಿಹಾರ ಮಾಡ್ತೀವಿ। ಸರ್ ನಿಮ್ಮ ಕ್ಷೇತ್ರದಲ್ಲಿ ಅಲ್ಪಸಂಖ್ಯೆ ಅಥವಾ ಆಲ್ಮೋಸ್ಟ್ 75-80,000 ಜನ ವೋಟರ್ಸ್ ಇದ್ದಾರೆ। ಈಗ ಇತ್ತೀಚಿನ ದಿನಗಳಲ್ಲಿ ಬೊಮ್ಮಾಯಿ ಸರ್ಕಾರ ಹೋಗ್ತಾ ಹೋಗ್ತಾ 4% ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿ ಹೋಗಿದೆ, ಇದು ನ್ಯಾಯಾಲಯದಲ್ಲಿ ಸ್ಟ್ಯಾಂಡ್ ಆಗುತ್ತಾ ಇಲ್ಲ ಏನಾಗುತ್ತೆ ನೋಡಿ? ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳು ಇರುವಂಥದ್ದು। ಇಲ್ಲಿ ಹಿಂದೂಗಳು, ಮುಸ್ಲಿಮಾನರು, ಕ್ರಿಶ್ಚಿಯನ್, ಬೌದ್ಧರು, ಸಿಖ್, ಸಾಯಿ, ನಾವೆಲ್ಲ ಅಂತಮ್ಮಂದಿರ ಥರ ಇರುವಂಥ ದೇಶ ಭಾರತ ದೇಶ ಅನ್ನೋದೇನು ವಸ್ತು ನಿನ್ನೆ ಮೊನ್ನೆ ಹುಟ್ಟಿರೋದಲ್ಲ, 1000 ವರ್ಷಗಳ ಇತಿಹಾಸ। ಸಂವಿಧಾನ ಕೊಟ್ಟಿರುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಸಮಾಜದಲ್ಲಿ ಯಾರು ತುಳಿದುಕೊಳ್ಪಟ್ಟಿರ್ತಾರೆ, ಯಾರು ಜೀವನದ ಮಟ್ಟ ಕೆಳಸ್ತರದಲ್ಲಿರ್ತದೆ ಅವ್ರಿಗೆ ಮೀಸಲಾತಿ ಕೊಟ್ಟರು। ಅದೇ ಥರ ಮುಸ್ಲಿಮಾನರಿಗೂ ಅಲ್ಪಸಂಖ್ಯಾತರಿಗೂ ಒಂದು ಅವ್ರಿಗೆ ಮೀಸಲಾತಿ ಕೊಟ್ಟಿರೋದು, ಅವ್ರಿಗೆ ಮೀಸಲಾತಿಯನ್ನು ಕಿತ್ತಿರೋವಂಥದ್ದು, ಇದು ದೊಡ್ಡ ದುಷ್ಟತನ। ಇದು ನ್ಯಾಯಾಲಯದಲ್ಲಿ 100% ಇದು ಸ್ಕ್ವಾಶ್ ಆಗ್ತದೆ, ಮತ್ತೆ ಅವರಿಗೆ ವಾಪಸ್ಸು ನ್ಯಾಯ ಸಿಗ್ತದೆ। ನಾವು ಬೇರೆಯವ್ರಿಗೆ ಮೀಸಲಾತಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಜನ ಕಿತ್ತು ಕೊಡಬೇಡಿ ಸ್ವಾಮಿ, ನಿಮ್ಮ ಸರ್ಕಾರ ಇನ್ನೊಬ್ರದ್ದು ಊಟ ಕಿತ್ತು ವಾಶ್ ಮಾಡೋದಲ್ಲ, ಬೇರೆಯವ್ರ ಮೀಸಲಾತಿ ನಾವ್ ಇಟ್ಬಿಟ್ಟು ನಮ್ದು ಏನ್ ಮುಸ್ಲಿಮಾನ್ರಿಗೆ ಏನಿದೆ ಆ ಮೀಸಲಾತಿ ಮುಂದುವರಿಸ್ತೀವಿ, ವಾಶ್ ಮಾಡೋ ಪ್ರಶ್ನೆ ಅಲ್ಲ। ಬೇರೆ ಯಾರ ಸಮಾಜದಲ್ಲಿ ತುಳಿದುಕೊಳ್ಪಟ್ಟಿರ್ತಾರೆ, ಬಡವರು ಇರ್ತಾರೆ, ಅವ್ರಿಗೆ ಕೊಟ್ಟು ಮೀಸಲಾತಿ ಪರ್ಸೆಂಟೇಜ್ ಜಾಸ್ತಿ ಮಾಡಿ,
ಮೀಸಲಾತಿ ನೋಡಿ, ಯಾರಿಗಾದ್ರೂ ಹೊಟ್ಟೆ ಹಸ್ತಿರ್ಬೇಕಾದ್ರೆ ಅನ್ನನೋ ಸಾರೋ ಜಾಸ್ತಿ ಮಾಡ್ಬೇಕೆ ಹೊರತು ಇನ್ನೊಬ್ಬನ ಊಟ ಕಿತ್ತು ಅವನಿಗೆ ಕೊಡೋದಲ್ಲ. ನೀವು ಮ್ಯಾನುಫ್ಯಾಕ್ಚರ್ ನೀವು ಅಡುಗೆ ಮಾಡೋವಾಗ ಸ್ವಲ್ಪ ಜಾಸ್ತಿ ಮಾಡಿ, ಅದನ್ನ ಬಿಟ್ಟು ಮುಸ್ಲಿಮಾನರದ್ದು ಮೀಸಲಾತಿ ಕಿತ್ಕೊಳ್ಳೋದು, ಅಲ್ಲಿ ಕ್ರಿಶ್ಚಿಯನ್ ಅವ್ರ ಮೀಸಲಾತಿ ಕಿತ್ಕೊಳ್ಳೋದು, ದಲಿತರ ಮೀಸಲಾತಿ ಕಿತ್ಕೊಳ್ಳೋದು, ಇನ್ನೊಬ್ರು ಮೀಸಲಾತಿ ಕಿತ್ಕೊಂಡು ಕೊಡೋದಲ್ಲ. ಮೀಸಲಾತಿನೇ ಜಾಸ್ತಿ ಮಾಡಿ ಕಿತ್ಕೊಡುವಂಥದ್ದು. ಇಂಥ ಅನ್ಯಾಯ ಎಲ್ಲೂ ಆಗಿರಲಿಲ್ಲ. ಈ ದುಷ್ಟ ಕೆಲಸಕ್ಕೆ ಸಾಹಸಕ್ಕೆ ಕೈ ಹಾಕಬಾರ್ದಾಗಿದೆ ಸರ್ಕಾರ. ಇವತ್ತು ಆ ಕೆಲಸ ಮಾಡಿದೆ, ಜನಗಳೇ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಸರ್, ಪುಲಕೇಶಿ ನಗರ ಟಿಕೆಟ್ ಸಂಬಂಧಪಟ್ಟಂಗೆ ಸುಮಾರು ಮಾಧ್ಯಮಗಳು ತೋರಿಸ್ತಾ ಇದ್ರು, ಭೈರತಿ ಸುರೇಶ್ ಅವರು ವಿರುದ್ಧವಾಗಿದ್ದಾರೆ, ಅಖಂಡ ಶಿವ ಟಿಕೆಟ್ ಕೊಡಬಾರದು, ಅವ್ರು ಕೊಟ್ರೆ ಇಲ್ಲೂ ಅದ್ರ ಪರಿಣಾಮ ಆಗುತ್ತೆ ಮುಸ್ಲಿಮ್ಸ್. ನೋಡಿ, ಪುಲಕೇಶಿ ನಗರ, ಪುಲಕೇಶಿ ನಗರ ನಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ ಸುರ್ಜಾವಾಲ ಅವರು, ಮತ್ತೆ ನಮ್ಮ ಮುಸ್ಲಿಮಾನ್ ಮುಖಂಡರು ಇದ್ದಾರೆ, ನಮ್ಮ ಜಮೀರ್ ಅಣ್ಣ ಇದ್ದಾರೆ, ನಜೀರ್ ಅಹಮದ್ ಇದ್ದಾರೆ, ನಮ್ಗೆಲ್ಲ ಕೆ ಎಚ್ ರೆಹಮಾನ್ ಖಾನ್ ಸಾಹೇಬ್ರು ಶಿಸ್ತು ಸಮಿತಿ ಅಧ್ಯಕ್ಷರು ಅವರಿದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರು ಏನ್ ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಎಲ್ಲ ಬದ್ಧವಾಗಿರ್ಬೇಕು. ಮತ್ತೆ ಅಲ್ಲಿ ಜನಗಳದ ಆಶಯ ಇದೆಯಲ್ಲ, ಅದನ್ನು ಆಗ್ಬೇಕಲ್ಲ. ಜನಗಳದ ಆಶಯ ಏನಿದೆ, ಪುಲಕೇಶಿ ನಗರದಲ್ಲಿ ಏನ್ ಬಯಸ್ತಾರೆ ಜನ, ಅಂತವ್ರನ್ನೇ ಕ್ಯಾಂಡಿಡೇಟ್ ಮಾಡ್ಬೇಕು. ಹೌದು, ಅಖಂಡ ಶ್ರೀನಿವಾಸ ಮೂರ್ತಿ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಮತ್ತೆ ಡಿ ಜೆ ಹಳ್ಳಿ ಸಂಬಂಧಪಟ್ಟಂಗೆ ಸುಮಾರು ಉಲ್ಮಾಗಳು ಹೋಗ್ಬಿಟ್ಟು ಕೊಡಬೇಡಿ, ಯಾರಿಗಾದ್ರೂ ಕೊಡಿ, ಅಖಂಡವ್ರು ಕೊಡಬೇಡಿ ಅಂತ ಒಕ್ಕಳಿಂದ ಹೇಳ್ತಾರೆ ಅಂತ ಹೇಳ್ತಾರೆ. ಅದು ಅದು ಮಾತುಕತೆ ಮಾಡಿದ್ದಾರೆ, ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ನಾನು ಜನಗಳ ಆಶಯ ಪ್ರಕಾರ ಇರೋನು, ಹೆಬ್ಬಾಳ ಜನತೆ ನನ್ ಬಯಸಿದ್ರೆ ನಾನು ಎಮ್ ಎಲ್ ಎ ಆಗ್ತೀನಿ, ಪುಲಕೇಶಿ ನಗರದ ಜನತೆ ಬಯಸಿದ್ರೆ ಅಖಂಡ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಅವ್ರು ಎಮ್ ಎಲ್ ಎ ಆಯ್ತಾರೆ. ಆ ತರ ಜನಗಳ ಆಶಯ ಏನಿದೆ ಅಲ್ಲಿ, ಆ ಆಶಯದ ಪ್ರಕಾರ ಟಿಕೆಟ್ ಕೊಡ್ಬೇಕು ಅನ್ನೋದು ನನ್ನ ಸ್ವಂತ ಅಭಿಮತ. ಅದನ್ನೇ ಹೈಕಮಾಂಡ್ ಸಹ ನಿರ್ಧಾರ ಮಾಡ್ತಿದೆ ಅಂತ ನನ್ನ ಭಾವನೆ. ಇದನ್ನೆಲ್ಲ ನಮ್ಮ ಅಲ್ಪಸಂಖ್ಯಾತರ ನಾಯಕರಾದ ನಮ್ಮ ಜಮೀರ್ ಅಣ್ಣ, ನಜೀರ್ ಅಹಮದ್, ರೆಹಮಾನ್ ಖಾನ್ ಸಾಹೇಬ್ರು, ಮತ್ತೆ ನಮ್ಮ ಅಧ್ಯಕ್ಷರು, ಮತ್ತೆ ಸಿ ಎಂ ಪಿ ನಾಯಕರು, ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು, ಖರ್ಗೆ ಸಾಹೇಬ್ರು, ಇವರೆಲ್ಲ ಕುತ್ಕೊಂಡು ಡಿಸೈಡ್ ಮಾಡ್ತಾರೆ. ನಿಮ್ಮ ಚುನಾವಣೆಯಲ್ಲಿ ನಿಮ್ಮ ಎದುರಾಳಿ ಬಿಜೆಪಿನ ಇಲ್ಲ ಅಥವಾ ಜೆ ಡಿ ಎಸ್, ಯಾಕಂದ್ರೆ ಒಬ್ಬ ಅಲ್ಪಸಂಖ್ಯಾತ ನಿಮ್ ಇರುತ್ತೆ ಇಲ್ಲ ಹಾಕಿದ್ರೆ? ನೋಡ್ರಿ, ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲೇ ಇಲ್ಲ. ನಾವೆಲ್ಲ ಯಾರ್ ಆಲ್ ಬ್ರದರ್ಸ್. ನಾನು ಹೇಳಿದ್ದಲ್ಲ ಮುಂಚೆನೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್. ಮುಂಚೆ ಟಿಕೆಟ್ ಕೊಟ್ಟದ್ದು ಮುಂಚೆನೂ ನನ್ಗೆ ಓಟ್ ಹಾಕಿದ್ರಲ್ಲ ಅಲ್ಪಸಂಖ್ಯಾತರು, ನನ್ನ ಮೇಲೆ ಸುಮಾರು 7-8 ಜನ ಕಂಟೆಸ್ಟ್ ಮಾಡಿದ್ರು ಇದರಲ್ಲಿ. ಎಂಥದ್ದು ನಮ್ಮ 2018 ಎಲ್ಲ ಓಟ್ ತಗೊಂಡ್ರಲ್ಲ, 100, 200, 300, 350 ಆ ಥರ. ಅವತ್ತು ನನ್ನನ್ನು ಬೇರೆಯವ್ರ ಥರ ನೋಡಿಲ್ಲ. ನನ್ನ ಹಿಂದೂ ಆಗಲಿ, ನನ್ನ ಮುಸ್ಲಿಮಾನರಾಗಲಿ, ನನ್ನ ಕ್ರಿಶ್ಚಿಯನ್ ಸಹೋದರರು ನಾನು ಬೇರೆ ಥರ ನೋಡೇ ಇಲ್ಲ. ಜಾತಿ ಇಲ್ಲ, ಜಾತಿ ನನ್ನ ಕಾನ್ಸೆನ್ಸಲ್ಲಿ ಜಾತಿ ನೆಬ್ಬಾಳ್ ಅದೆಲ್ಲ, ವೇರ್ ಆಲ್ ಬ್ರದರ್ಸ್. ನಿನ್ನೆ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದ್ರೆ ಈ ಸತಿ 18-19 ವರ್ಷ 900,000 ಹೊಸ ವೋಟರ್ಸ್ ಎನ್ರೋಲ್ ಆಗಿದ್ದಾರೆ, ಅದರಲ್ಲಿ ಹೆಬ್ಬಾಳಿನಲ್ಲಿ ಇರ್ತಾರೆ ಅಂತ ಯುವಕರಿಗೆ ನಿಮ್ಮ ಸಂದೇಶ? ಯುವಕರು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ದೇಶ ಒಗ್ಗೂಡಿಸೋರ ಜೊತೆ ಇರಬೇಕು, ದೇಶ ಒಡೆಯೋರ ಬಗ್ಗೆ ಇರಬೇಕು. ಜಾತಿ ಜನಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡ್ತಾರಲ್ಲ ಅಂತಹ ರಾಜಕೀಯ ಪಕ್ಷಗಳು, ಅಂತಹ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಇರಬೇಕು. ಯುವಕರು ಈ ದೇಶದ ಶಕ್ತಿ, ಯುವಕರೇ ಈ ದೇಶದ ಆಶಾಕಿರಣ. ಅಂತ ಯುವಕರಲ್ಲಿ ವಿಷ ಬೀಜವನ್ನು ತುಂಬುವಂತಹ ಕೆಟ್ಟ ರಾಜಕಾರಣಿಗಳಿಂದ, ಕೆಟ್ಟ ರಾಜಕೀಯ ಪಕ್ಷಗಳಿಂದ ದೂರ ಇರಬೇಕು. ಬುದ್ಧಿ ಇದೆ ನಮ್ಮ ಮಕ್ಕಳಿಗೆ, ಈಗ 18 ವರ್ಷ ಆದ ತಕ್ಷಣ ಬುದ್ಧಿ ಇದೆ, ಜಾತ್ಯತೀತ ವಾದ ಇದೆ. ಈಗ ಮುಂಚೆ ಥರ ಎಲ್ಲ ಈ ಜಾತಿ ಮುಗಿದ್ಬಿಟ್ಟು ಏನಾಗಿದೆ ದೇಶ ಮೈಂಡ್ ಸೆಟ್ ಅಂತ, ಅದೆಲ್ಲ ಮೈಂಡ್ ಸೆಟ್ ಬಿಟ್ಟು ದೇಶದ ಪ್ರಗತಿಗೆ ಅವ್ರು ಓಟ್ ಹಾಕ್ತಾರೆ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ. ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ದೇಶ ಆಗಬೇಕು. ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿ, ಈ ದೇಶದ ರಾಜಕೀಯ ಪರಿಸ್ಥಿತಿ ಇಡೀ ವರ್ಲ್ಡಲ್ಲಿ ಹೆಸರಾಗಿತ್ತು. ಮೋಸ್ಟ್ ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಕಂಟ್ರಿ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಆಗಿತ್ತು. ಈಗ ಆ ಹೆಸರು ಹೋಗಿದೆ. ಮತ್ತೆ ವಾಪಸ್ ಬರಬೇಕು ಅಂದ್ರೆ ನಮ್ಮ ಯುವಕರು ಅದಕ್ಕೆ ನೆನಪು ಮಾಡಬೇಕು. ಅದರಿಂದ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯಾರು ಜಾತಿ ಮಾಡ್ತಾರೆ ಅಂತ ರಾಜಕೀಯ ಪಕ್ಷಗಳನ್ನ, ಅಂತ ರಾಜಕೀಯ ವ್ಯಕ್ತಿಗಳನ್ನ ಹೊರಗಡೆ ಇಡಬೇಕು ಅಂತ ಹೇಳ್ಬಿಟ್ಟು ನನ್ನ ಯುವಕ ಮಿತ್ರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ತುಂಬಾ ತುಂಬಾ ಥ್ಯಾಂಕ್ಸ್. ಏತೆ ಹಮಾರೆ ಸಾಥ್ ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿ ಕೆ ಎಂ ಎಲ್ ಎ ಭರತಿ ಸುರೇಶ್, ಪುಲಕೇಶಿ ನಗರ ಕೆ ಬಾರೇ ಮೇ ಇನ್ಕಾ ಸಾಫ್ ಕಹನಾ ಹೈ ಕಿ ಯೇ ಪಬ್ಲಿಕ್ ಕೆ ಸಾಥ್ ಹೈ, ಪಬ್ಲಿಕ್ ಜೋ ಕಹೇಗಿ, ಉಲ್ಮಾ ಕ್ಯಾ ಕಹೇಂಗೆ, ಮುಸ್ಲಿಂ ನೇತಾ ಜೋ ಡಿಸೈಡ್ ಕರೆಂಗೆ ಉನ್ಕೆ ಸಾಥ್ ಭರತಿ ಸುರೇಶ್ ಜಾಯೇಂಗೆ ಇನ್ಕಾ ಮಾನ್ನಾ ಹೈ. ದೇಶ ದುನಿಯಾ ಕೆ ಖಬರೋ ಕೆ ಲಿಯೇ ಜುಡೇ ರಹೇ ಬೆಂಗಳೂರು ಅಖಬಾರ್ ಕೆ ಸಾಥ್, ಮೈ ಆಪ್ಕೆ ಸಾಥ್ ಅಶ್ಫಾಕ್ ಅಹಮದ್ ಸಿದ್ದಿಕಿ.